नमस्ते क्लास मैथमेटिक्स एनसीईआरटी सिलेबस चैप्टर नंबर वन नंबर सिस्टम्स आर्टिकल नंबर वन पॉइंट फोर रियल नंबर्स नंबर्स नाउ टर्न आवर अटेंशन टू द ऑपरेशन ऑफ टेकिंग स्क्वायर रूट्स ऑफ रियल नंबर्स सो इव ना ಸ್ಕ್ವೇರ್ ಸ್ಕ್ವೇರೂಟ್ಸ್ ಆಫ್ ರಿಯಲ್ ನಂಬರ್ಸ್ ಬಗ್ಗೆ ಕಾನ್ಸಂಟ್ರೇಟ್ ಮಾಡೋಣ ಆಯಿತಾ ರಿಕಾಲ್ ದಟ್ ಇಫ್ ಎ ಈಸ್ ಎ ನ್ಯಾಚುರಲ್ ನಂಬರ್ ದೆನ್ ಸ್ಕ್ವೇರ್ ಸ್ಕ್ವೇರ್ಡ್ ಆಫ್ ಎ ಈಕ್ವಲ್ ಟು ಬಿ ಇಟ್ ಮೀನ್ಸ್ ಬಿ ಸ್ಕ್ವೇರ್ ಈಕ್ವಲ್ ಟು ಎ ಅಂದರೆ ಈಸ್ ಸ್ಕ್ವೇರ್ ರೂಟ್ ಇದೆಯಲ್ಲ ಅದು ಈ ಕಡೆ ಈಕ್ವಲಿಂದ ಆರ್ ಎಚ್ ಎಸ್ ಸೈಡ್ ಶಿಫ್ಟ್ ಮಾಡಿದ್ರೆ ಬಿ ಸ್ಕ್ವೇರ್ ಆಗುತ್ತೆ ಹೇಗೆ ಅಂತ ಹೇಳಿದ್ರೆ ಇದು ಸ್ಕ್ವೇರ್ಡ್ ಆಫ್ ಎ ಈಕ್ವಲ್ ಟು ಬಿ ಸೊ ಸ್ಕ್ವೇರ್ಡ್ ಆಫ್ ಎ ಅಂದ್ರೇನು ಎ ಪವರ್ ಆಫ್ ಒನ್ ಬೈ ಟೂ ಅಂತ ಸೊ ಒನ್ ಡಿವೈಡೆಡ್ ಬೈ ಟು ಎ ಟು ದ ಪವರ್ ಆಫ್ ಒನ್ ಬೈ ಟು ಈಕ್ವಲ್ ಟು ಬಿ ಸೊ ದೆನ್ ಎ ಈಕ್ವಲ್ ಟು ಒನ್ ಬೈ ಟೂ ಆರ್ ಎಚ್ ಎಸ್ ಸೈಡ್ಗೆ ಶಿಫ್ಟ್ ಆದರೆ ಅದು ಬಿ ಸ್ಕ್ವೇರ್ ಆಗುತ್ತೆ ಇನ್ನೂ ಕನ್ಫ್ಯೂಷನ್ ಆದರೆ ನೋಡ್ಕೊಳ್ಳಿ ಇಲ್ಲಿ ಸೊ ಬೋಧಿ ಸೈಡ್ ಏನು ಮಾಡೋಣ ಟೂನ ಮಲ್ ಪವರಿಗೆ ಟೂ ಮಲ್ಟಿಪ್ಲೈ ಮಾಡೋಣ ಆಯಿತಾ ಎ ಪವರ್ ಆಫ್ ಒನ್ ಬೈ ಟೂ ಇದೆ ಅಲ್ಲ ಇದಕ್ಕೆ ಸ್ಕ್ವೇರಿಂಗ್ ಆನ್ ದಿ ಸೈಡ್ ಸ್ಕ್ವೇರ್ ಮಾಡ್ತೆ ಇಲ್ಲೂ ಕೂಡ ಇಲ್ಲೂ ಕೂಡ ಬಿ ಸ್ಕ್ವೇರ್ ಅಂತ ಮಾಡ್ಕೊಳ್ಳಿ ಸೊ ಇಲ್ಲೇನಾಗುತ್ತೆ ಎ ಒನ್ ಬೈ ಟೂ ಇಂಟು ಟೂ ಅಂತ ಹೇಳಿದ್ರೆ ಟೂ ಬೈ ಟೂ ಅಂತ ಟೂ ಬೈ ಟು ಈಕ್ವಲ್ ಟು ಬಿ ಸ್ಕ್ವೇರ್ ಟೂ ಬೈ ಟು ಅಂದ್ರೇನು ಸೊ ದಟ್ ಈಸ್ ಒನ್ ಎ ಪವರ್ ಆಫ್ ಒನ್ ಈಸ್ ಎ ಈಕ್ವಲ್ ಟು ಬಿ ಸ್ಕ್ವೇರ್ ಗೊತ್ತಾಯ್ತಲ್ಲ ಇನ್ನೂ ಎಕ್ಸ್ಪ್ಯಾಂಡ್ ಮಾಡ್ತಾ ಇದ್ರೆ ಇಷ್ಟೇ ಎಕ್ಸ್ಪ್ಯಾಂಡ್ ಮಾಡೋದು ಅದ್ರ ಬದಲು ಈ ಹೀಗೆ ಅಂಡರ್ಸ್ಟ್ಯಾಂಡ್ ಮಾಡಿಕೊಳ್ಳಿ ಇಷ್ಟು ಪ್ರೋಸೆಸ್ ನಡೆಯುತ್ತೆ ಆಯಿತಾ ಸೊ ಸ್ಕ್ವೇರ್ಡ್ ಆಫ್ ಎ ಈಕ್ವಲ್ ಟು ಬಿ ದೆನ್ ಎ ಈಕ್ವಲ್ ಟು ಬಿ ಸ್ಕ್ವೇರ್ ಇಲ್ಲಿ ಸ್ಕ್ವೇರ್ಡ್ ಅಂತ ಹೇಳಿದ್ರೆ ಇದು ಬಿ ಸ್ಕ್ವೇರ್ ಆಗುತ್ತೆ ಅಷ್ಟೇ ಓಕೆ ಸೊ ಸ್ಕ್ವೇರ್ಡ್ ಆಫ್ ಎ ಈಕ್ವಲ್ ಟು ಬಿ ಇಟ್ ಮೀನ್ಸ್ ಅಂದರೆ ಮೀನ್ಸ್ ಬಿ ಸ್ಕ್ವೇರ್ ಈಕ್ವಲ್ ಟು ಎ ಆ್ಯಂಡ್ ಬಿ ಇಸ್ ಗ್ರೇಟರ್ ದ್ಯಾನ್ ಝೀರೋ ಯಾಕೆ ಅಂತ ಹೇಳಿದ್ರೆ ಆಲ್ರೆಡಿ ಇಲ್ಲಿ ಹೇಳಿದ್ದಾರೆ ಏನಂತ ಎ ಈಸ್ ಎ ನ್ಯಾಚುರಲ್ ನಂಬರ್ ಎ ಈಸ್ ಎ ನ್ಯಾಚುರಲ್ ನಂಬರ್ ಅಂತ ಹೇಳಿದ್ರೆ ನಾವು ನ್ಯಾಚುರಲ್ ನಂಬರ್ ಈಸ್ ಎ ಕೌಂಟಿಂಗ್ ನಂಬರ್ ಕೌಂಟಿಂಗ್ ನಂಬರ್ ಅಂದರೆ ಪಾಸಿಟಿವ್ ಇಂಟೀಜಸ್ ಓನ್ಲಿ ಒನ್ ಟು ತ್ರೀ ಫೋರ್ ಅದು ಗೊತ್ತಾಯ್ತಲ್ಲ ಅಲ್ಲಿಗೆ ಬಿ ಸ್ಕ್ವೇರ್ ಈಕ್ವಲ್ ಟು ಎ ಅಂತ ಆದರೆ ಎ ಏನಾಗುತ್ತೆ ಗ್ರೇಟರ್ ದ್ಯಾನ್ ಝೀರೋ ಹೌದ್ ತಾನೆ ಇವಾಗ ಇಲ್ಲಿ ಬಿ ಸ್ಕ್ವೇರ್ ಈಕ್ವಲ್ ಟು ಎ ಆಯಿತು ಬಿ ಸ್ಕ್ವೇರ್ ಈಕ್ವಲ್ ಟು ಎ ಎ ಈಸ್ ಎ ನ್ಯಾಚುರಲ್ ನಂಬರ್ ನ್ಯಾಚುರಲ್ ನಂಬರ್ ಅಂತ ಹೇಳಿದ್ರೆ ಒನ್ ಟು ತ್ರೀ ಎಕ್ಸೆಟ್ರಾ ಹೀಗೆ ಶುರುವಾಗುತ್ತೆ

ಇದನ್ನು ನಾವು ಪಾಸಿಟಿವ್ ಯಾವುದಕ್ಕೆ ಪಾಸಿಟಿವ್ ರಿಯಲ್ ನಂಬರ್ಸಿಗೆ ಅಪ್ಲೈ ಮಾಡೋಣ ರಿಯಲ್ ನಂಬರ್ಸಲ್ಲಿ ಏನೆಲ್ಲ ಇದೆ ರಿಯಲ್ ನಂಬರ್ಸ್ನಲ್ಲಿ ರಿಯಲ್ ನಂಬರ್ಸ್ ಇಟ್ ಕಂಟೈನ್ಸ್ ಒನ್ ಈಸ್ ಅ ರ್ಯಾಷನಲ್ ನಂಬರ್ ರ್ಯಾಷನಲ್ ನಂಬರ್ ಆ್ಯಂಡ್ ಅನದರ್ ಒನ್ ಈಸ್ ಇರ್ರ್ಯಾಷನಲ್ ನಂಬರ್ ರ್ಯಾಷನಲ್ ನಂಬರ್ ಸೊ ಹಾಗಾಗಿ ನಾವು ಇಲ್ಲಿ ಬಿ ಗ್ರೇಟರ್ ದಾನ್ ಜೀರೋ ಅಂತ ಹೇಳಿದ್ವಿ ಅಂದರೆ ನ್ಯಾಚುರಲ್ ನಂಬರ್ಸ್ ಪಾಸಿಟಿವ್ ನಂಬರ್ಸ್ ಅಥವಾ ಕೌಂಟಿಂಗ್ ನಂಬರ್ಸ್ ನ್ಯಾಚುರಲ್ ನಂಬರ್ಸ್ ಅಂತ ಹೇಳಿದ್ವಿ ಇದೇ ಕಾನ್ಸೆಪ್ಟ್ ಅಥವಾ ಇದೇ ಡೆಫಿನೇಷನನ್ನು ರಿಯಲ್ ನಂಬರ್ಸಿಗೂ ಕೂಡ ಅಪ್ಲೈ ಮಾಡ್ಬೋದು ಓಕೆ ಸೊ ರಿಯಲ್ ರಿಯಲ್ ನಂಬರ್ಸ್ ಅಂದರೆ ಬೋತ್ ರ್ಯಾಷ್ನಲ್ ಆ್ಯಂಡ್ ಇರ್್ಯಾಷನಲ್ ನಂಬರ್ಸ್ ಎಕ್ಸ್ಟೆಂಡೆಡ್ ಫಾರ್ ಪಾಸಿಟಿವ್ ರಿಯಲ್ ನಂಬರ್ಸ್ ಅದು ಯಾವುದು ಅಂತ ಹೇಳಿದ್ರೆ ದಿಸ್ ಇಸ್ ಪಾಸಿಟಿವ್ ರಿಯಲ್ ನಂಬರ್ಸ್ ಬಿಕಾಸ್ ಗ್ರೇಟ್ ದ್ಯಾನ್ ಝೀರೋ ಅಂತ ಹೇಳಿದ್ರೆ ಸೊ ಝೀರೋಗಿಂತ ಗ್ರೇಟರ್ ಇದು ಸೊ ಗ್ರೇಟರ್ ದ್ಯಾನ್ ಇಲ್ಲಿ ಇನ್ಫಿನಿಟಿ ತೊಗೋತೀನಿ ಪ್ಲಸ್ ಇನ್ಫಿನಿಟಿ ದಿಸ್ ಇಸ್ ಮೈನಸ್ ಇನ್ಫಿನಿಟಿ ಓಕೆ ಇದು ಲೆಸ್ ದ್ಯಾನ್ ಆಗೋಗ್ಬಿಡುತ್ತೆ ಲೆಸ್ ದ್ಯಾನ್ ಝೀರೋ ಓಕೆ ನೆಗೆಟಿವ್ ಸೈಡ್ ಬಂದರೆ ಲೆಸ್ ದ್ಯಾನ್ ಝೀರೋ ಗ್ರೇ ಪಾಸಿಟಿವ್ ಸೈಡ್ ಬಂತು ಅಂತ ಹೇಳಿದ್ರೆ ದಿಸ್ ಈಸ್ ದಿ ಪಾಸಿಟಿವ್ ಸೈಡ್ ಪಾಸಿಟಿವ್ ಸೈಡ್ ಅಂತ ಹೇಳಿದ್ರೆ ಗ್ರೇಟರ್ ದ್ಯಾನ್ ಝೀರೋ ಇದು ದಿಸ್ ಇಸ್ ನೆಗೆಟಿವ್ ಸೈಡ್ ಓಕೆ ಲೆಟ್ ಈಗ ಅಜಂಪ್ಷನ್ ಮಾಡ್ಕೊಳ್ಳೋಣ ಎ ಗ್ರೇಟರ್ ದ್ಯಾನ್ ಝೀರೋ ಬಿ ಎ ರಿಯಲ್ ನಂಬರ್ ದೆನ್ ಸ್ಕ್ವೇರ್ಡ್ ಆಫ್ ಎ ಈಕಲ್ ಟು ಬಿ ಮೀನ್ಸ್ ಬಿ ಸ್ಕ್ವೇರ್ ಈಗಲ್ ಟು ಎ ಇಲ್ಲೇನು ಹೇಳಿದ್ರು ಅದೇನೇ ಆ್ಯಂಡ್ ಬಿ ಗ್ರೇಟರ್ ದ್ಯಾನ್ ಝೀರೋ ಈಗ ನಾವಿವಾಗ ಇದು ಲೈಕ್ ನ್ಯಾಚುರಲ್ ನಂಬರ್ಸಿಗೆ ನೋಡಿದ್ವಿ ಮೇಲೆ ಅಲ್ವಾ ಈಗ ಪಾಸಿಟಿವ್ ರಿಯಲ್ ನಂಬರ್ಸಿಗೆ ಕನ್ಸಿಡರ್ ಮಾಡಿದ ಮೇಲೆ ಈ ಡೆಫಿನೇಷನನ್ನು ಕ್ಯಾನ್ ಬಿ ಎಕ್ಸ್ಟೆಂಡೆಡ್ ಫಾರ್ ಪಾಸಿಟಿವ್ ರಿಯಲ್ ನಂಬರ್ಸಿಗೆ ಕನ್ಸಿಡರ್ ಮಾಡಿದ್ವಿ ಸೊ ಹಾಗಾಗಿ ಇಲ್ಲಿ ಅಜಂಪ್ಷನ್ ಮಾಡ್ಕೊಳೋಣ ಎ ಗ್ರೇಟರ್ ದಾನ್ ಝೀರೋ ಅಂತ ಬಿ ಎ ರಿಯಲ್ ನಂಬರ್ ಓಕೆ ಅವಾಗ ಏನಾಗುತ್ತೆ ಸ್ಕ್ವೇರ್ ಸ್ಕ್ವೇರ್ಡ್ ಆಫ್ ಎ ಈಕ್ವಲ್ ಟು ಬಿ ಮೀನ್ಸ್ ಬಿ ಸ್ಕ್ವೇರ್ ಈಕಲ್ ಟು ಎ ಆ್ಯಂಡ್ ಬಿ ಗ್ರೇಟರ್ ದನ್ ಝೀರೋ ಇನ್ ಸೆಕ್ಷನ್ ಒನ್ ಪಾಯಿಂಟ್ ಟು ಸೆಕ್ಷನ್ ಒನ್ ಪಾಯಿಂಟ್ ಟೂನಲ್ಲಿ ಏನು ಹೇಳಿದರು ಸೊ ಸೆಕ್ಷನ್ ಒನ್ ಪಾಯಿಂಟ್ ಟೂ ಅಂತ ಹೇಳಿದ್ರೆ ಇರ್ರ್ಯಾಷನಲ್ ಇರ್ರ್ಯಾಷನಲ್ ನಂಬರ್ಸು ಸೆಕ್ಷನ್ ಒನ್ ಪಾಯಿಂಟ್ ಟು ವಿ ಸಾ ಹೌ ಟು ರೆಪ್ರೆಸೆಂಟ್ ಸ್ಕ್ವೇರ್ಡ್ ಆಫ್ ಎನ್ ಫಾರ್ ಎನಿ ಪಾಸಿಟಿವ್ ಇಂಟೀಜರ್ ಎನ್ ಆನ್ ದಿ ನಂಬರ್ ಈಗ ನಾವೇನೋ ರಿಯಲ್ ನಂಬರ್ಸಲ್ಲಿ ಅಲ್ಲಿ ರ್ಯಾಷನಲ್ ನಂಬರ್ಸ್ ಬಗ್ಗೆ ಹೇಳ್ಬಿಡ್ಬೋದು ಇರ್ರ್ಯಾಷನಲ್ ನಂಬರ್ಸ್ದು ಸೆಕ್ಷನ್ ಒನ್ ಪಾಯಿಂಟ್ ಟೂ ಅಂತ ಹೇಳಿದ್ರೆ ಇರಾಷನಲ್ ನಂಬರ್ಸ್ ಓಕೆ ಇಲ್ಲಿ ವಿ ಸಾ ಹೌ ಟು ರೆಪ್ರೆಸೆಂಟ್ ಸ್ಕ್ವೇರ್ಡ್ ಆಫ್ ಎನ್ ಫಾರ್ ಎನಿ ಪಾಸಿಟಿವ್ ಇಂಟೀಜರ್ ಎನ್ ಆನ್ ದಿ ನಂಬರ್ ಲೈನ್ ಸೊ ಇಲ್ಲಿ ಇರಾಷನಲ್ ನಂಬರ್ಸಲ್ಲಿ ಅಲ್ಲಿ ಹೇಗೆ ನಂಬರ್ ಲೈನಲ್ಲಿ ನಾವು ರೆಪ್ರೆಸೆಂಟ್ ಮಾಡೋದು ಇರ್ರ್ಯಾಷ್ನಲ್ ನಂಬರ್ ಇರ್ರ್ಯಾಷ್ನಲ್ ನಂಬರ್ ಯಾವುದು ಸ್ಕ್ವಾರ್ಡ್ ಆಫ್ ಟೂ ಸ್ಕ್ವಾರ್ಡ್ ಆಫ್ ತ್ರೀ ಸ್ಕ್ವಾರ್ಡ್ ಆಫ್ ಫೈವ್ ಎಕ್ಸೆಟ್ರಾ ಸ್ಕ್ವಾರ್ಡ್ ಆಫ್ ಸೆವೆನ್ ಇದೆಲ್ಲ ಇರ್ರ್ಯಾಷನಲ್ ಆಗುತ್ತೆ ಅದನ್ನು ಹೇಗೆ ಇಲ್ಲಿ ನಂಬರ್ ಲೈನ್ ಆನ್ ದಿ ನಂಬರ್ ಲೈನಲ್ಲಿ ರೆಪ್ರೆಸೆಂಟ್ ಮಾಡೋದು ಅನ್ನೋದನ್ನು ನಾವು ಸೆಕ್ಷನ್ ಒನ್ ಪಾಯಿಂಟ್ ಟೂನಲ್ಲೇ ಆಲ್ರೆಡಿ ಅಬ್ಸರ್ವ್ ಮಾಡಿದ್ವಿ ಆಯಿತಾ ವಿ ನೌ ಶೋ ಹೌ ಟು ಫೈಂಡ್ ಸ್ಕ್ವರ್ಡ್ ಆಫ್ ಎಕ್ಸ್ ಫಾರ್ ಎನಿ ಗಿವನ್ ಪಾಸಿಟಿವ್ ರಿಯಲ್ ನಂಬರ್ ಎಕ್ಸ್ ಜೋಮೆಟ್ರಿಕಲಿ ಸೊ ಈಗ ಸ್ಕ್ವರ್ಡ್ ಆಫ್ ಎನ್ ಅಂತ ಹೇಳಿದ್ರೆ ಲೈಕ್ ರೂಟ್ ಟು ರೂಟ್ ತ್ರೀ ರೂಟ್ ಫೈವ್ ಅಂತ ಇತ್ತು ಅದೇ ಥರನೇ ಸ್ಕ್ವರ್ಡ್ ಆಫ್ ಎಕ್ಸನ್ನು ಹೇಗೆ ರೆಪ್ರೆಸೆಂಟ್ ಮಾಡೋದು ಓಕೆ ಪಾಸಿಟಿವ್ ರಿಯಲ್ ನಂಬರ್ ಎಕ್ಸ್ ಜ್ಯಾಮೆಟ್ರಿಕಲಿ ಅಬ್ಸರ್ವ್ ಮಾಡೋಣ ಈಗ ಫಾರ್ ಎಕ್ಸಾಂಪಲ್ ಒಂದು ಎಕ್ಸಾಂಪಲ್ ಲೆಟ್ ಲೆಟಸ್ ಫೈಂಡ್ ಇಟ್ ಫಾರ್ ಎಕ್ಸ್ ಈಕ್ವಲ್ ಟು ತ್ರೀ ಪಾಯಿಂಟ್ ಫೈವ್ ಸೊ ತ್ರೀ ಪಾಯಿಂಟ್ ಫೈವ್ ಅಂತ ಅಸಂಪ್ಷನ್ ಮಾಡೋದು ಸೊ ವಿ ಫೈಂಡ್ ಸ್ಕ್ವರ್ಡ್ ಆಫ್ ತ್ರೀ ಪಾಯಿಂಟ್ ಫೈವ್ ಜ್ಯಾಮೆಟ್ರಿಕಲ್ಲಿ ಈಗ ನಾವು ಸ್ಕ್ವರ್ಡ್ ಆಫ್ ತ್ರೀ ಪಾಯಿಂಟ್ ಫೈವ್ನ ಜೋಮೆಟ್ರಿಕಲಿ ಫೈಂಡ್ ಔಟ್ ಮಾಡಬೇಕು ಸೊ ಫಸ್ಟ್ ಏನು ಮಾಡೋದು ಒಂದು ಸ್ಕೇಲ್ ತೊಗೊಂಡು ಒಂದು ಲೈನ್ ಹಾಕಿ ಓಕೆ ಟೇಕ್ ದಿ ಟೇಕ್ ಒಂದು ಲೀನಿಯರ್ ಸ್ಕೇಲ್ ಲೀನಿಯರ್ ಸ್ಕೇಲ್ ಅಂತ ಹೇಳಿದ್ರೆ ಈಕ್ವಲ್ ಲೈನ್ಸ್ ಇರಬೇಕು ಆ ಥರದ್ದು ಈಕ್ವಲ್ ನಂಬರ್ ಆಫ್ ಲೈನ್ಸ್ ಇರೋದಂಥ ಸ್ಕೇಲ್ ತಗೊಂಡು ಅಲ್ಲಿಂದ ಮಾರ್ಕ್ ಮಾಡಿಕೊಳ್ಳಿ ಒಂದು ಪಾಯಿಂಟ್ ಫಸ್ಟ್ ಲೀನಿಯರ್ ಸ್ಕೇಲ್ ಅಂತ ತಗೊಂಡ್ರೆ ಇಲ್ಲಿಂದ ಇಲ್ಲಿಗೆ ಸೊ ದಿಸ್ ಇಸ್ ಎ ಪಾಯಿಂಟು ದಿಸ್ ಇಸ್ ಬಿ ಪಾಯಿಂಟು ಇದನ್ನು ತ್ರೀ ಪಾಯಿಂಟ್ ಫೈವ್ ಅಂತ ತೊಗೊಳ್ಳೋಣ ತ್ರೀ ಪಾಯಿಂಟ್ ಫೈವ್ ಸೆಂಟಿಮೀಟರ್ ನೆಕ್ಸ್ಟ್ ಇಲ್ಲಿಂದ ಏನು ಮಾಡಬೇಕು ಬಿ ಇಂದ ಒಂದು ಸೆಂಟಿಮೀಟರ್ ಅಷ್ಟೇ ಗೊತ್ತಾಯ್ತಲ್ಲ ಒನ್ ಸೆಂಟಿಮೀಟರು ಸೆಂಟಿಮೀಟರ್ ಅಲ್ಲಿ ಒನ್ ಯೂನಿಟ್ ಇದನ್ನ ಸಿ ಅಂತ ಕಾಲ್ ಮಾಡಿಕೊಡಿ ಇವಾಗ ಎ ಸಿನಲ್ಲಿ ಒಂದು ಸೆಂಟ್ರನ್ನ ಮಾಡ್ಕೋಬೇಕು ಸೆಂಟರನ್ನು ಟೇಕ್ ಒನ್ ಸೆಂಟರ್ ಅಂದರೆ ಇದು ಫೋರ್ ಪಾಯಿಂಟ್ ಫೈವ್ ಆಗುತ್ತಲ್ಲ ತ್ರೀ ಪಾಯಿಂಟ್ ಫೈವ್ ಪ್ಲಸ್ ಒನ್ ಅಂತ ಹೇಳಿದ್ರೆ ಫೋರ್ ಪಾಯಿಂಟ್ ಫೈವ್ ಆಗುತ್ತೆ ಫೋರ್ ಪಾಯಿಂಟ್ ಫೈವ್ ಡಿವೈಡ್ ಬೈ ಟೂ ಅಂತ ಹೇಳಿದ್ರೆ ಟೂ ಪಾಯಿಂಟ್ ಟೂ ಫೈವ್ ಟೂ ಪಾಯಿಂಟ್ ಟೂ ಫೈವ್ ಅಂತ ಹೇಳಿದ್ರೆ ಇಲ್ಲೆಲ್ಲೋ ಬರಬಹುದು ಗೊತ್ತಾಯ್ತಲ್ಲ ಸೆಂಟರ್ ಪಾಯಿಂಟ್ ಇಲ್ಲಿ ಟೂ ಪಾಯಿಂಟ್ ಟೂ ಫೈವ್ ಬರುತ್ತೆ ಸೊ ಈಗ ಏನು ಮಾಡಬೇಕು ಇದನ್ನಿಲ್ಲಿ ಕಾಂಪಾಸಲ್ಲಿ ಇಟ್ಕೊಂಡು ಒಂದು ಸೆಮಿ ಸರ್ಕಲನ್ನು ಡ್ರಾ ಮಾಡಬೇಕು ಓಕೆ ಸೊ ಸೆಮಿ ಸರ್ಕಲನ್ನು ಇಲ್ಲಿಂದ ಹೀಗೆ ಡ್ರಾ ಮಾಡ್ತೀರ ಸೊ ಹೀಗೆ ಒಂದು ಸೆಮಿ ಸರ್ಕಲ್ ಡ್ರಾ ಮಾಡಿದ್ರಿ ಓಕೆ ಸೊ ಈ ಸೆಂಟ್ರ್ ಪಾಯಿಂಟಿಗೆ ಓ ಅಂತ ಕಾಲ್ ಮಾಡೋಣ ಇದು ಓ ಎ ಆರ್ ಓ ಸಿ ಬೋತ್ ಆರ್ ಈಕ್ವಲ್ ಡಿಸ್ಟೆನ್ಸ್ ಇರುತ್ತೆ ಓಕೆ ಸೊ ಇವಾಗ ಏನು ಮಾಡಬೇಕು ಇಂದ ಒಂದು ಪರ್ಪೆಂಡಿಕುಲರ್ ಲೈನ ಡ್ರಾ ಮಾಡಬೇಕು ಸೊ ಬಿ ಇಂದ ಒಂದು ಲೈನನ್ನು ಡ್ರಾ ಮಾಡಿ ಓಕೆ ಎಲ್ಲಾದರೂ ಇರಲಿ ರೇಡಿಯಸ್ ಮಾತ್ರ ಎಷ್ಟಿರುತ್ತೆ ನೋಡಬೇಕಾಗತ್ತೆ ಸೊ ಇದು ಎಷ್ಟಿರ್ಬೋದು ಅಂತ ಹೇಳಿದ್ರೆ ಅದು ಎಷ್ಟು ಸೊ ಸ್ಕ್ವರ್ಡ್ ಆಫ್ ತ್ರೀ ಪಾಯಿಂಟ್ ಫೈವ್ ಆಗಿರುತ್ತೆ ಗೊತ್ತಾಯ್ತಲ್ಲ ಸ್ಕ್ವೇರ್ಡ್ ಆಫ್ ತ್ರೀ ಪಾಯಿಂಟ್ ಫೈವ್ ಇದೆಷ್ಟು ಅಂತ ಹೇಳಿದ್ರೆ ದಿಸ್ ಈಸ್ ಸ್ಕ್ವೆರ್ ಉಟ್ ಆಫ್ ತ್ರೀ ಪಾಯಿಂಟ್ ಫೈವ್ ಓಕೆ ಸೊ ಹೇಗೆ ಸ್ಕ್ವೇರ್ಡ್ ಆಫ್ ತ್ರೀ ಪಾಯಿಂಟ್ ಫೈವ್ ಅಂತ ಹೇಳಿದ್ವಿ ಆ ಡಿಸ್ಟೆನ್ಸನ್ನು ಅಂತ ಹೇಳಿದ್ರೆ ಇಲ್ಲಿ ನೋಡಿ ಜಾಮೆಟ್ರಿಕಲ್ಲಿ ಮಾರ್ಕ್ ದಿ ಡಿಸ್ಟೆನ್ಸ್ ತ್ರೀ ಪಾಯಿಂಟ್ ಫೈವ್ ಯೂನಿಟ್ಸ್ ಫ್ರಮ್ ಎ ಫಿಕ್ಸಡ್ ಪಾಯಿಂಟ್ ಎ ಆನ್ ಎ ಗಿವನ್ ಲೈನ್ ಟು ಒಪ್ಟೈನ್ ಎ ಪಾಯಿಂಟ್ ಬಿ ದಟ್ ಎ ಬಿ ಈಕ್ವಲ್ ಟು ತ್ರೀ ಪಾಯಿಂಟ್ ಫೈವ್ ಯೂನಿಟ್ಸ್ ಇಲ್ಲಿ ಫಸ್ಟ್ ಮಾರ್ಕ್ ಮಾಡ್ಕೋಬೇಕು ಎ ಅಂತ ಮಾರ್ಕ್ ಮಾಡಿಕೊಂಡು ಇಲ್ಲಿಂದ ತ್ರೀ ಪಾಯಿಂಟ್ ಫೈವ್ ಸೆಂಟಿಮೀಟರ್ ಅಥವಾ ತ್ರೀ ಪಾಯಿಂಟ್ ಫೈವ್ ಯೂನಿಟ್ಸ್ ಮೀಟ್ ಮೀಟರ್ ಅಂತೂ ಮಾಡೋಕ್ಕಾಗಲ್ಲ ಆಯಿತು ಸೆಂಟಿಮೀಟರ್ ತೊಗೋಬೋದು ಸ್ಕೇಲಿಂದ ಸೆಂಟಿಮೀಟರ್ ಡ್ರಾ ಮಾಡ್ಕೋಬೋದು ಸೊ ಬಿ ಪಾಯಿಂಟಿಗೆ ತ್ರೀ ಪಾಯಿಂಟ್ ಫೈವ್ ಸೆಂಟಿಮೀಟರ್ ಅಂತ ಡ್ರಾ ಮಾಡ್ಕೊಳ್ಳಿ ಓಕೆ ಇಲ್ಲಿ ತ್ರೀ ಪಾಯಿಂಟ್ ಫೈವ್ ಆದಮೇಲೆ ಬಿ ಅನದರ್ ಪಾಯಿಂಟ್ ಬಿ ಸಿಗತ್ತೆ ನಮಗೆ ಅಲ್ಲಿಗೆ ಬಿ ಆಯಿತು ಸೊ ದಿಸ್ ಎ ಬಿ ಎಸ್ ತ್ರೀ ಪಾಯಿಂಟ್ ಫೈವ್ ಯೂನಿಟ್ಸ್ ಆಯಿತು ಫ್ರಮ್ ಬಿ ಇಂದ ಮಾರ್ಕ್ ಡಿಸ್ಟೆನ್ಸ್ ಆಫ್ ಒನ್ ಯೂನಿಟ್ ಸೊ ಒನ್ ಸೆಂಟಿಮೀಟರ್ ಎಕ್ಸ್ಟೆಂಡ್ ಮಾಡ್ಕೊಳ್ಳೋದು ಒನ್ ಯೂನಿಟ್ ಅಂತ ಆ್ಯಂಡ್ ಮಾರ್ಕ್ ದಿ ನ್ಯೂ ಪಾಯಿಂಟ್ ಆ್ಯಸ್ ಅ ಸಿ ಹೊಸ ಪಾಯಿಂಟ್ ಸಿಕ್ತಲ್ಲ ಅದಕ್ಕೆ ಸಿ ಅಂತ ಕಾಲ್ ಮಾಡಿ ಮಿಡ್ ದಿ ಪಾಯಿಂಟ್ ಆಫ್ ಎ ಸಿ ಸೊ ಸಿದು ಮಿಡ್ ಪಾಯಿಂಟು ಓ ಅಲ್ಲ ಆ್ಯಂಡ್ ಮಾರ್ಕ್ ದಟ್ ಪಾಯಿಂಟ್ ಆ್ಯಸ್ ಓ ಅಂತ ಕಾಲ್ ಮಾಡಿ ಡ್ರಾ ಎ ಸೆಮಿ ಸರ್ಕಲ್ ವಿತ್ ಸೆಂಟರ್ ಓ ಆ್ಯಂಡ್ ರೇಡಿಯಸ್ ಓ ಸಿ ಇಲ್ಲಿ ಈಗ ಓ ಸಿ ರೇಡಿಯಸ್ ಅಂತ ತೊಗೊಂಡು ಹೀಗಾದರೂ ಡ್ರಾ ಮಾಡ್ಕೋಬೋದು ಇಲ್ಲಾಂದರೆ ಕ್ಯಾಂಪಸ್ಸಿಂದ ಸೊ ಇದು ಸೆಂಟರ್ ಪಾಯಿಂಟ್ ಇಟ್ಕೊಂಡು ಇದನ್ನು ರೇಡಿಯಸ್ ಆಗಿಟ್ಕೊಂಡು ಹೀಗಾದರೂ ಡ್ರಾ ಮಾಡ್ಬೋದು ಸೊ ಇದು ಕ್ಲಾಕ್ ವೈಸ್ ಆಗುತ್ತೆ ಇಲ್ಲಿಂದ ಇಟ್ಕೊಂಡ್ರೆ ಇದು ಆ್ಯಂಟಿ ಕ್ಲಾಕ್ ವೈಸ್ ಆಗುತ್ತೆ ಗೊತ್ತಾಯ್ತಲ್ಲ ಸೆಮಿ ಸರ್ಕಲ್ ಸೆಮಿ ಸರ್ಕಲ್ ಮಾತ್ರ ಡ್ರಾ ಮಾಡೋದು ಓಕೆ ಓ ಸಿ ಡ್ರಾ ಎ ಲೈನ್ ಪೊಪೆಂಡಿಕ್ಯುಲರ್ ಟು ಎ ಸಿ ಸೋ ಎ ಸಿ ಅಂದರೆ ಫೈನ್ ಒಂದು ನಿಮಿಷ ಪಾಯಿಂಟ್ ಸಿ ಫೈನ್ ಡಿ ಮಿಡ್ ಪಾಯಿಂಟ್ ಆಫ್ ಎ ಸಿ ಆ್ಯಂಡ್ ಮಾರ್ಕ್ ದಟ್ ಪಾಯಿಂಟ್ ಓ ಡ್ರಾ ಎ ಸೆಮಿ ಸರ್ಕಲ್ ವಿತ್ ಸೆಂಟರ್ ಓ ಆ್ಯಂಡ್ ರೇಡಿಯಸ್ ಓ ಸಿ ಡ್ರಾ ಎ ಲೈನ್ ಪೊಪೆಂಡಿಕ್ಯುಲರ್ ಟು ಎ ಸಿ ಪಾಸಿಂಗ್ ಥ್ರೂ ಬಿ ಸೊ ಎ ಸಿ ಇದೆಯಲ್ಲ ಅಂದರೆ ಈಗ ಡ್ರಾ ಮಾಡಬೇಕು ಬಿ ಡಿನ ಡ್ರಾ ಮಾಡಬೇಕು ಪೊಪೆಂಡಿಕುಲರ್ ಓಕೆ ಎ ಸಿ ಒಂದು ಪೊಪೆಂಡಿಕುಲರ್ ಲೈನ್ ಡ್ರಾ ಮಾಡಿ ಅದಾಯ್ತಲ್ಲ ಪಾಸಿಂಗ್ ಥ್ರೂ ಬಿ ಆ್ಯಂಡ್ ದಿ ಸೆಮಿ ಅಟ್ ಡಿ ಸೊ ಇಂಟರ್ಸೆಕ್ಟಿಂಗ್ ಅಂತ ಹೇಳಿದ್ರೆ ಈ ಸೆಮಿ ಸರ್ಕಲ್ಗೆ ಟಚ್ ಆಗಬೇಕು ಅದಾಯ್ತಲ್ಲ ಅಲ್ಲಿ ತನಕ ಒಂದು ಪಪೆಂಡಿಕುಲರ್ ಲೈನ್ನ ಡ್ರಾ ಮಾಡಬೇಕಾಗುತ್ತೆ ಎ ಸಿ ಇಂದ ಒಂದು ಬಿ ಡಿ ಲೈನನ್ನು ಆಗಿ ಡ್ರಾ ಮಾಡಬೇಕು ಓಕೆ ಈಗ ಬಿ ಪಾಯಿಂಟ್ ಹೇಗೆ ಅಂದರೆ ಎ ಇಂದ ಬಿಗೆ ತ್ರೀ ಪಾಯಿಂಟ್ ಫೈವ್ ಬಿ ಇಂದ ಸಿ ಗೆ ಒನ್ ಯೂನಿಟ್ ಅಂತ ಗೊತ್ತಾಯಿತು ಮತ್ತು ಓ ಇಂದ ಸಿ ರೇಡಿಯಸ್ ಅಥವಾ ಓ ಟು ಎ ರೇಡಿಯಸ್ ಆದರೆ ಇಟ್ಕೊಂಡು ಒಂದು ಸೆಮಿ ಸರ್ಕಲ್ ಡ್ರಾ ಮಾಡ್ತೀರ ನೆಕ್ಸ್ಟ್ ಈಗ ಇದು ಈ ಲೈನನ್ನು ಆಗಿ ಇಟ್ಕೊಂಡು ಒಂದು ಪೊಪೆಂಡಿಕ್ಯುಲರ್ ಲೈನ್ ಅಂದರೆ ಈಗ ಯಾವುದು ಪ್ರೊಟ್ರಾಕ್ಟರ್ ಇದೆಯಲ್ಲ ಅದರಿಂದ ನೈಂಟಿ ಡಿಗ್ರಿಗೆ ಒಂದು ಮಾರ್ಕ್ ಮಾಡ್ಕೊಳ್ಳಿ ಮಾರ್ಕ್ ಮಾಡಿಕೊಂಡು ಒಂದು ಸ್ಕೇಲ್ ಇಟ್ಕೊಂಡು ಫುಲ್ ಲೈನ್ ಹಾಕ್ಕೊಂಡು ಹೋಗಿ ಪೆನ್ಸಿಲ್ ಯೂಸ್ ಮಾಡಬೇಕು ಅದು ಸ ಈ ಸೆಮಿ ಸರ್ಕಲಿಗೆ ಟಚ್ ಆಗುತ್ತಲ್ಲ ಆ ಪಾಯಿಂಟನ್ನು ಡಿ ಅಂತ ಕಾಲ್ ಮಾಡ್ಕೊಳ್ಳಿ ರಿಮೇನಿಂಗ್ ಎಕ್ಸ್ಟೆಂಡ್ ಆಗಿದ್ದರೆ ಲೈನ್ಸ್ ಅದನ್ನು ರಬ್ ಮಾಡಿಬಿಡಿ ಗೊತ್ತಾಯ್ತಲ್ಲ ಬಿ ಆ್ಯಂಡ್ ಇಂಟರ್ಸೆಕ್ಟಿಡ್ ಸೆಮಿಕ್ ಸರ್ಕಲ್ ಹಟ್ ಡಿ ಇದು ಇಂಟರ್ಸೆಕ್ಟ್ ಆಗಿದೆ ಈಗ ಏನಾಗ್ತಾ ಇದೆ ಬಿ ಡಿ ಇವಾಗ ಸ್ಕ್ವೇರ್ ಸ್ಕ್ವೇರ್ಡ್ ಆಫ್ ತ್ರೀ ಪಾಯಿಂಟ್ ಫೈವ್ ಅಂತ ಗೊತ್ತಾಯಿತು ಗೊತ್ತಾಯ್ತಲ್ಲ ದಿಸ್ ಈಸ್ ಫಾರ್ ಸ್ಕ್ವೇರ್ ಸ್ಕ್ವೇರ್ಡ್ ಆಫ್ ತ್ರೀ ಪಾಯಿಂಟ್ ಫೈವ್ ಅಂತ ಕಾಲ್ ಮಾಡಬೇಕು ಅಷ್ಟೆ ಅರ್ಥ ಆಯ್ತಲ್ಲ ಸೊ ಹೇಗೆ ನಾವು ಅಲ್ಲಿ ತ್ರೀ ಪಾಯಿಂಟ್ ಫೈವ್ ಅಂತ ತೊಗೊಂಡ್ವಿ ಸೊ ಇವಾಗ ತ್ರೀ ಪಾಯಿಂಟ್ ಫೈವ್ನ ನಾವು ಎಕ್ಸ್ ಅಂತ ತೊಗೊಂಡಿದ್ದಲ್ವಾ ಹಾಗಾಗಿ ಇಲ್ಲಿ ಎಕ್ಸ್ ಅಂತ ಮೆನ್ಷನ್ ಮಾಡಬೇಕಾಗತ್ತೆ ಮೋರ್ ಜನ್ರಲಿ ಅಂದರೆ ಈಗ ನಾವು ಎಕ್ಸಾಂಪಲ್ ಎಕ್ಸಿಗೆ ವ್ಯಾಲ್ಯೂನ ತ್ರೀ ಪಾಯಿಂಟ್ ಫೈವ್ ಅಂತ ಕೊಟ್ವಿ ಸಿಮಿಲರ್ಲಿ ಬೇರೆ ಬೇರೆ ವ್ಯಾಲ್ಯೂಸ್ ಆದರೆ ಸೊ ಎಕ್ಸ್ ಈಸ್ ಅನ್ನೋನ್ ನಂಬರ್ ಯಾವುದಾದ್ರೂ ನಂಬರ್ ಹಾಕೋಬೋದು ಅಲ್ಲಿಗೆ ಜನ್ರಲ್ ಆಗಿ ನಾವು ಹೇಳೋದಾದರೆ ಒಂದು ಕನ್ಕ್ಲೂಷನಿಗೆ ಬರೋದಾದರೆ ಹೇಗೆ ಅಂತ ಹೇಳಿದ್ರೆ ಜನ್ರಲಿ ಟು ಫೈನ್ಸ್ ಕೋರ್ಡ್ ಆಫ್ ಎಕ್ಸ್ನ ಫೈಂಡ್ ಔಟ್ ಮಾಡಬೇಕು ಅಂದರೆ ಎನಿ ನಂಬರ್ ಫಾರ್ ಎನಿ ಪಾಸಿಟಿವ್ ರಿಯಲ್ ನಂಬರ್ ಎಕ್ಸ್ ಗೊತ್ತಾಯ್ತಲ್ಲ ಎನಿ ಪಾಸಿಟಿವ್ ರಿಯಲ್ ನಂಬರ್ ಎಕ್ಸ್ ವಿ ಮಾರ್ಕ್ ಬಿ ಸೋ ದಟ್ ಎ ಬಿ ಈಕ್ವಲ್ ಟು ಎಕ್ಸ್ ಯೂನಿಟ್ಸ್ ಅಲ್ಲಿಗೆ ನಾವು ಎ ಬಿಗೆ ಎಕ್ಸ್ ಯೂನಿಟ್ ಅಂತ ತಗ ಕನ್ಸಿಡರ್ ಮಾಡೋಣ ಇದು ಒನ್ ಯೂನಿಟ್ ಇದೆಯಲ್ಲ ಅದು ಜನ್ರಲ್ ಆಗಿ ಇದನ್ನು ಕನ್ಸಿಡರ್ ಮಾಡಲೇಬೇಕು ಒನ್ ಯೂನಿಟ್ ಇಲ್ಲಿ ಎಕ್ಸ್ಟೆಂಡ್ ಮಾಡ್ಕೊಳ್ಳೋದು ಇಲ್ಲಿ ಎಕ್ಸ್ ಯಾವ ಎಷ್ಟಾದರೂ ತೊಗೊಳ್ಳಿ ಅದಕ್ಕೆ ಒಂದನ್ನು ಇಲ್ಲಿ ಆ್ಯಡ್ ಮಾಡ್ಕೊಳ್ಳಿ ನೆಕ್ಸ್ಟು ಈಗ ಎ ಸಿ ಎಷ್ಟು ಅಂತ ನೋಡಿ ಮಿಡ್ ಪಾಯಿಂಟಿಗೆ ಓ ಅಂತ ಕಾಲ್ ಮಾಡಿಕೊಂಡು ಒಂದು ಸೈಡನ್ನು ರೇಡಿಯಸ್ ಆಗಿ ಕನ್ಸಿಡರ್ ಮಾಡಿ ಅಲ್ಲಿಂದ ಒಂದು ಸೆಮಿ ಸರ್ಕಲ್ ಡ್ರಾ ಮಾಡಿ ನೆಕ್ಸ್ಟ್ ಈ ಲೈನನ್ನು ರೆಫ್ರೆನ್ಸಾಗಿ ಇಟ್ಕೊಂಡು ನೀವು ಈ ಬಿ ಒಂದು ಪ್ರೊ ಇದು ಬಿ ಇಲ್ಲಿ ಈ ಪಾಯಿಂಟ್ ಪ್ರೊಟ್ರ್ಯಾಕ್ಟ್ರ್ ತಗೊಂಡು ನೈಂಟಿ ಡಿಗ್ರಿಗೆ ಮಾರ್ಕ್ ಮಾಡ್ಕೋಬೇಕು ಪ್ರೊಟ್ರ್ಯಾಕ್ಟ್ರ್ ಇರುತ್ತಲ್ಲ ಅಲ್ಲಿಂದ ಸೊ ನೈಂಟಿ ಡಿಗ್ರಿಗೆ ಮಾರ್ಕ್ ಮಾಡಿಕೊಂಡು ಇಂದ ಒಂದು ಲೈನನ್ನು ನೈಂಟಿ ಡಿಗ್ರಿಗೆ ಡ್ರಾ ಮಾಡ್ಕೊಂಡು ಹೋಗಿ ಆಮೇಲೆ ಇಲ್ಲಿ ಇಂಟರ್ಸೆಕ್ಟ್ ಆಗ್ತಾ ಇದೆಯಲ್ಲ ಈ ಸೆಮಿ ಸರ್ಕಲಿಗೆ ಆ ಪಾಯಿಂಟನ್ನು ಡಿ ಅಂತ ಕಾಲ್ ಮಾಡಿಕೊಳ್ಳಿ ದಿಸ್ ಈ ಸ್ಕ್ವರ್ಡ್ ಆಫ್ ಎಕ್ಸ್ ಆಗುತ್ತೆ ರಿಮೇನಿಂಗ್ ಲೈನ್ಸ್ ಇರುತ್ತಲ್ಲ ಮೇಲ್ಗಡೆ ಅದನ್ನು ರಬ್ ಮಾಡಿಬಿಡೋದು ಅಷ್ಟೇ ಆ್ಯಂಡ್ ಆ್ಯಸ್ ಇನ್ ಫಿಗರ್ ಒನ್ ಪಾಯಿಂಟ್ ಒನ್ ಟು ಮಾರ್ಕ್ ಸಿ ಸೊ ದಟ್ ಬಿ ಸಿ ಈಸ್ ಒನ್ ಯೂನಿಟ್ ದೆನ್ ಆ್ಯಸ್ ವಿ ಹ್ಯಾವ್ ಡನ್ ಫಾರ್ ದಿ ಕೇಸ್ ಎಕ್ಸ್ ಈಕ್ವಲ್ ಟು ತ್ರೀ ಪಾಯಿಂಟ್ ಫೈ ಅಲ್ಲಿಗೆ ಎಕ್ಸ್ ಅ ಪ್ರೀವಿಯಸ್ ಪ್ರಾಬ್ಲಮ್ ಮಾಡಿದ್ವಲ್ಲ ತ್ರೀ ಪಾಯಿಂಟ್ ಫೈದು ಅದೇ ಥರನೇ ಓಕೆ ವಿ ಫೈಂಡ್ ಬಿ ಡಿ ಈಕ್ವಲ್ ಟು ಸ್ಕ್ವೇರ್ಡ್ ಆಫ್ ಎಕ್ಸ್ ಸೊ ಅಲ್ಲಿಗೆ ಸ್ಕ್ವೇರ್ಡ್ ಆಫ್ ಎಕ್ಸ್ನ ಫೈಂಡ್ ಔಟ್ ಮಾಡಿದ್ವಿ ವಿ ಕ್ಯಾನ್ ಪ್ರೂವ್ ದಿಸ್ ರಿಸಲ್ಟ್ ಯೂಸಿಂಗ್ ದಿ ಪೈಥೋಗ್ರಸ್ ಥಿಯರಮ್ ಈಗ ಸ್ಕ್ವೇರ್ಡ್ ಆಫ್ ಎಕ್ಸ್ ಇದು ಅಂತಲೇ ಅಥವಾ ಸ್ಕ್ವೇರ್ಡ್ ಆಫ್ ತ್ರೀ ಪಾಯಿಂಟ್ ಫೈವ್ ಅಂತಲೇ ಹೇಗೆ ಅದನ್ನು ಪೈಥೋಗ್ರಸ್ ಥಿಯರಮ್ನಲ್ಲಿ ಪ್ರೂವ್ ಮಾಡೋಣ ಇವಾಗ ಗೊತ್ತಾಯ್ತಲ್ಲ ಇದು ಸ್ಕ್ವರ್ಡ್ ಆಫ್ ಎಕ್ಸ್ ಅನ್ನೋದನ್ನು ಈಗ ನಾವಲ್ಲಿ ಇದು ತ್ರೀ ಪಾಯಿಂಟ್ ಫೈವ್ ಇದು ತ್ರೀ ಪಾಯಿಂಟ್ ಫೈವ್ ದಿಸ್ ಈಸ್ ಸ್ಕ್ವರ್ಡ್ ಆಫ್ ತ್ರೀ ಪಾಯಿಂಟ್ ಫೈವ್ ಅಂತ ಹೇಳಿದ್ವಲ್ಲ ಅದನ್ನು ಪ್ರೂವ್ ಮಾಡಬೇಕು ಸೊ ಪೈತೋಗರಸ್ತಿಯಂನ ಕನ್ಸಿಡರ್ ಮಾಡೋಣ ಈ ಜನ್ರಲ್ ಈಕ್ವೆಷನ್ ಅಂತ ಕನ್ಸಿಡರ್ ಮಾಡಿಕೊಂಡು ಈಗ ಈ ಸ್ಕ್ವರ್ಡ್ ಆಫ್ ಎಕ್ಸ್ ಹೌದು ಎಸ್ ಅಂತ ಪ್ರೂವ್ ಮಾಡಲಿಕ್ಕೆ ಒಂದು ಬೇಕಲ್ಲ ಅದಕ್ಕೇನು ಮಾಡೋಣ ಇದೇ ಫಿಗರ್ನ ಕನ್ಸಿಡರ್ ಮಾಡಿಬಿಟ್ಟು ಇಲ್ಲಿ ಓ ಬಿ ಡಿ ಓ ಬಿ ಡಿ ಅಂತ ಹೇಳಿದ್ರೆ ಇದು ನೈಂಟಿ ಡಿಗ್ರಿ ಅಲ್ವಾ ಸೊ ಇಲ್ಲಿ ಒಂದು ಟ್ರ್ಯಾಂಗಲ್ ಇದು ಅಜಂಪ್ಷನ್ ಮಾಡ್ಕೊಳ್ಳೋದು ಇಲ್ಲೊಂದು ನಾನು ಡ್ರಾ ಮಾಡಿಕೊಳ್ಳಿ ಓಕೆ ಟ್ರ್ಯಾಂಗಲ್ಲು ಓ ಬಿ ಡಿ ಬಿ ಮಿಡ್ಲಲ್ಲಿದೆ ಹಾಗಾಗಿ ಇದು ಆ್ಯಂಗಲ್ ಆಗುತ್ತೆ ಎಲ್ಲಿ ಮ ಇದು ಜಾಮಿಟ್ರಿನಲ್ಲಿ ಅರ್ಥ ಮಾಡ್ಕೋಬೇಕು ಓ ಬಿ ಡಿ ಓ ಬಿ ಡಿ ಬಿ ಮಿಡ್ಲಲ್ಲಿ ಬಂತಲ್ಲ ನಲ್ಲಿ ಆ್ಯಂಗಲ್ ಬರಬೇಕು ಯಾವ ಆ್ಯಂಗಲ್ ಇದು ನೈಂಟಿ ಡಿಗ್ರಿ ಆಯಿತು ಈಸ್ ರೈಟ್ ಆ್ಯಂಗಲ್ ಟ್ರ್ಯಾಂಗಲ್ ಓಕೆ ರೈಟ್ ಆ್ಯಂಗಲ್ ಟ್ರ್ಯಾಂಗಲ್ ಇದು ಆಲ್ಸೋ ದಿ ರೇಡಿಯಸ್ ಆಫ್ ದಿ ಸರ್ಕಲ್ ಈಸ್ ರೇಡಿಯಸ್ ಆಫ್ ದಿ ಸರ್ಕಲ್ ಏನಾಗುತ್ತೆ ಇಲ್ಲಿಂದ ಇಲ್ಲಿಗೆ ಎಷ್ಟು ಅಂತ ಹೇಳಿದ್ರೆ ಇಲ್ಲಿಂದ ನಾವು ಇಷ್ಟನ್ನು ಕನ್ಸಿಡರ್ ಮಾಡಬೇಕು ಎಷ್ಟಪ್ಪ ಅಂತ ಹೇಳಿದ್ರೆ ಇದಿಷ್ಟು ಎಷ್ಟು ಎಕ್ಸ್ ಎಕ್ಸ್ ಆದಮೇಲೆ ಎಷ್ಟು ಒನ್ ಎಕ್ಸ್ ಪ್ಲಸ್ ಒನ್ ಈ ಎಕ್ಸ್ ಪ್ಲಸ್ ಒನ್ನಲ್ಲಿ ಡಿವೈಡ್ ಬೈ ಟೂ ಮಾಡಿದರೆ ನಮಗಿಷ್ಟು ರೇಡಿಯಸ್ ಗೊತ್ತಾಗುತ್ತೆ ಅಷ್ಟೇ ರೇಡಿಯಸ್ ಆಫ್ ದಿ ಸರ್ಕಲ್ ಎಷ್ಟು ಅಂತ ಹೇಳಿದರೆ ಈ ಪೂರ್ತಿ ಇದೆಯಲ್ಲ ಡಯಾಮೀಟ್ರ್ ಈ ಡಯಾಮೀಟರನ್ನು ಆಫ್ ಆಫ್ ದಿ ಡಯಾಮಿಟ್ರ್ ಮಾಡಿದ್ರೆ ರೇಡಿಯಸ್ ಸಿಗುತ್ತೆ ಸೊ ರೇಡಿಯಸ್ ಈಕ್ವಲ್ ಟು ಡಯಾಮೀಟ್ರ್ ಡಿವೈಡ್ ಬೈ ಟು ಡಯಾಮಿಟ್ರ್ ಎಷ್ಟು ಡಯಾಮೀಟರ್ ಈಸ್ ಎ ಬಿ ಪ್ಲಸ್ ಬಿ ಸಿ ಎ ಬಿ ಪ್ಲಸ್ ಬಿ ಸಿ ಡಿವೈಡೆಡ್ ಬೈ ಟು ಸೊ ಎ ಬಿ ಎಷ್ಟು ಎ ಬಿ ಇಸ್ ಎಕ್ಸ್ ಆ್ಯಂಡ್ ಬಿ ಸಿ ಎಷ್ಟು ಒನ್ ಡಿವೈಡೆಡ್ ಬೈ ಟು ಸೊ ರೇಡಿಯಸ್ ಆಫ್ ದಿ ಸರ್ಕಲ್ ಎಷ್ಟು ಎಕ್ಸ್ ಪ್ಲಸ್ ಒನ್ ಡಿವೈಡೆಡ್ ಬೈ ಟೂ ಯೂನಿಟ್ಸ್ ಆಯಿತು ದೇರ್ ಫೋರ್ ಇವಾಗ ಏನು ಮಾಡಬೇಕು ಓ ಸಿ ಓ ಸಿ ಇದೆಷ್ಟಿದೆ ಇದು ಇದೇ ರೇಡಿಯಸ್ಸು ನೀವೆಲ್ಲೇ ಹೋಗಿ ಇಲ್ಲಿಗೆ ಡ್ರಾ ಮಾಡಿ ಇಲ್ಲಿ ಡ್ರಾ ಮಾಡಿ ಇಲ್ಲಿ ಡ್ರಾ ಮಾಡಿ ಎಲ್ಲ ರೇಡಿಯಸ್ಸು ಈಕ್ವಲ್ ಆಗಿರುತ್ತೆ ಏನು ದೇರ್ ಇಸ್ ನೋ ಚೇಂಜು ಓ ಸಿನೂ ಅಷ್ಟೇ ರೇಡಿಯಸ್ ವ್ಯಾಲ್ಯೂ ಎಕ್ಸ್ ಪ್ಲಸ್ ಒನ್ ಬೈ ಟು ಅಂತ ಇಲ್ಲಿಂದ ಓಡಿಯಿಂದ ತೊಗೊಳ್ಳಿ ಎಷ್ಟು ಅಂತ ಹೇಳಿದ್ರೆ ಎಕ್ಸ್ ಪ್ಲಸ್ ಒನ್ ಬೈ ಟೂ ಅಂತ ಆಗಿರುತ್ತೆ ನೆಕ್ಸ್ಟ್ ಓ ಎ ನೋಡಿ ಚೆಕ್ ಮಾಡಿ ರೇಡಿಯಸ್ಸು ಸೇಮ್ ಅಲ್ಲೂ ಕೂಡ ಎಕ್ಸ್ ಪ್ಲಸ್ ಒನ್ ಡಿವೈಡೆಡ್ ಬೈ ಟು ಅಂತ ಆಗಿರುತ್ತೆ ಗೊತ್ತಾಯ್ತಲ್ಲ ಫ್ರಮ್ ಹಿಯರ್ ಟು ಹಿಯರ್ ನಾನು ಹೇಳ್ತಾ ಇರೋದು ರೇಡಿಯಸ್ ಓನ್ಲಿ ಓಕೆ ಎಕ್ಸ್ ಪ್ಲಸ್ ಒನ್ ಬೈ ಟು ಯೂನಿಟ್ಸ್ ಆಯಿತು ಈಗ ಓ ಬಿ ಔಟ್ ಮಾಡಬೇಕು ಓಬಿನ ಹೇಗೆ ಫೈಂಡ್ ಔಟ್ ಮಾಡೋದು ಅಂತ ಹೇಳಿದ್ರೆ ಇಲ್ಲಿ ನಮಗೆ ಎಷ್ಟು ಇದು ಎಕ್ಸ್ ಅಂತ ಗೊತ್ತಾಯಿತು ಇದು ಪೂರ್ತಿ ಎಕ್ಸ್ ಇದೆ ಆದರೆ ಇದನ್ನು ಮೈನಸ್ ಮಾಡಿದ್ರೆ ಇದು ಗೊತ್ತಾಗತ್ತೆ ಅಂದರೆ ಈಗ ನಮಗೆ ಇಲ್ಲಿಂದ ಇಲ್ಲಿ ತನಕ ಓ ಎ ಟು ಬಿ ಎಕ್ಸ್ ಆಯಿತು ಬಿ ಟು ಸಿ ಒನ್ ಅಂತ ಇದೆ ಗದಾಯ್ತಲ್ಲ ಸೆಂಟರ್ ಪಾಯಿಂಟ್ ಇಲ್ಲಿಂದ ಎಷ್ಟು ರೇಡಿಯಸ್ ಎಕ್ಸ್ ಪ್ಲಸ್ ಒನ್ ಡಿವೈಡೆಡ್ ಬೈ ಟೂ ಅಂತ ಆಯಿತು ಸಿಮಿಲರ್ಲಿ ಇಲ್ಲಿ ಕೂಡ ಎಕ್ಸ್ ಪ್ಲಸ್ ಒನ್ ಡಿವೈಡೆಡ್ ಬೈ ಟು ಅಂತ ಆಗುತ್ತೆ ಇದು ಕೂಡ ರೇಡಿಯಸ್ ಸೊ ಎಕ್ಸ್ ಪ್ಲಸ್ ಒನ್ ಡಿವೈಡೆಡ್ ಬೈ ಟೂ ಅಂತ ಆಯಿತು ಹಾಗಾದರೆ ನಾವು ಇದನ್ನು ಫೈಂಡ್ಔಟ್ ಮಾಡಬೇಕಲ್ಲ ಇದನ್ನು ಗೊತ್ತಾಯ್ತಲ್ಲ ಈ ಡಿಸ್ಟೆನ್ಸ್ ಫೈಂಡ್ಔಟ್ ಮಾಡಬೇಕು ಓ ಬಿ ಡಿಸ್ಟೆನ್ಸು ಓ ಬಿ ಡಿಸ್ಟೆನ್ಸ್ ಫೈಂಡ್ ಔಟ್ ಮಾಡಬೇಕಾದ್ರೆ ಎ ಬಿ ಫಸ್ಟ್ ಎ ಬಿ ಅಂತ ಹೇಳಿದ್ರೆ ಎ ಓ ಎ ಓ ಪ್ಲಸ್ ಓ ಬಿ ಗೊತ್ತಾಯ್ತಲ್ಲ ಸೊ ಎ ಬಿ ಅಂತ ಹೇಳಿದ್ರೆ ಎ ಟು ಬಿ ಅಂತ ಹೇಳಿದ್ರೆ ಎ ಓ ಪ್ಲಸ್ ಓ ಬಿ ಇಲ್ಲಿಂದ ಇಲ್ಲಿ ಬಂದು ಮತ್ತೆ ಇಲ್ಲಿಂದ ಇಲ್ಲಿಗೆ ಅರ್ಥ ಆಯ್ತಲ್ಲ ಎ ಓ ಪ್ಲಸ್ ಓ ಬಿ ಎ ಓ ಎಷ್ಟು ಎಕ್ಸ್ ಪ್ಲಸ್ ಒನ್ ಬೈ ಟು ಎ ಬಿ ಎಷ್ಟು ಎಕ್ಸ್ ಎ ಬಿ ಇಲ್ಲಿಂದ ನೋಡಿ ಎ ಬಿ ಗೆ ಎಕ್ಸ್ ಇದೆ ಎಕ್ಸ್ ಈಕ್ವಲ್ ಟು ಎ ಓ ಎಷ್ಟಿದೆ ಎ ಓ ಎಷ್ಟು ಸ ಎಕ್ಸ್ ಪ್ಲಸ್ ಒನ್ ಬೈ ಟು ಅಂತ ಇದೆ ಎಕ್ಸ್ ಪ್ಲಸ್ ಒನ್ ಬೈ ಟು ಪ್ಲಸ್ ಓ ಬಿ ಫೈಂಡೋಟ್ ಮಾಡಬೇಕು ಓ ಬಿ ಫೈಂಡೋಟ್ ಮಾಡಬೇಕು ಇದನ್ನು ಈ ಕಡೆ ಶಿಫ್ಟ್ ಮಾಡೋಣ ಇದಿದೆಯಲ್ಲ ಇದನ್ನೇ ಈ ಕಡೆ ಶಿಫ್ಟ್ ಮಾಡಿದ್ರೆ ಎಕ್ಸ್ ಮೈನಸ್ ಎಕ್ಸ್ ಪ್ಲಸ್ ಒನ್ ಬೈ ಟು ಈಕ್ವಲ್ ಟು ಓ ಬಿ ಅಂತ ಆಗುತ್ತೆ ಸೊ ಈಗ ಎಲ್ ಸಿ ಮಾಡಿ ತಗೊಂಡ್ರೆ ಟೂ ಎಕ್ಸ್ ಮೈನಸ್ ಇದು ಟೂ ಎಕ್ಸ್ ಮೈನಸ್ ಎಕ್ಸ್ ಪ್ಲಸ್ ಒನ್

ಒ ಬಿ ಎಷ್ಟಪ್ಪ ಅಂತ ಹೇಳಿದ್ರೆ ಎಕ್ಸ್ ಮೈನಸ್ ಒನ್ ಬೈ ಟು ಈಕ್ವಲ್ ಟು ಒ ಬಿ ಗೊತ್ತಾಯ್ತಲ್ಲ ಸೊ ಒ ಬಿ ಎಷ್ಟು ಬಂತು ಒ ಬಿ ಇಸ್ ಎಕ್ಸ್ ಮೈನಸ್ ಒನ್ ಬೈ ಟು ಹೇಗೆ ಅಂತ ಗೊತ್ತಾಯ್ತಲ್ಲ ಅದು ಸೊ ಏನಂತ ತಗೋಬೇಕು ಎ ಬಿ ಪ್ಲಸ್ ಎ ಓ ಪ್ಲಸ್ ಒ ಬಿ ಸೊ ಎ ಬಿ ಎಷ್ಟು ಎ ಟು ಬಿ ಎಕ್ಸ್ ಎ ಒ ಎಷ್ಟು ಎಕ್ಸ್ ಪ್ಲಸ್ ಒನ್ ಬೈ ಟು ಪ್ಲಸ್ ಓ ಬಿ ಸೊ ಇದನ್ನು ಸಿಂಪ್ಲಿಫೈ ಮಾಡಿದ್ರೆ ಓ ಬಿ ಈಸ್ ನೋಡಿ ಇಲ್ಲಿ ಎಕ್ಸ್ ಇದೆಯಾ ಇದು ಎಕ್ಸ್ ಪ್ಲಸ್ ಒನ್ ಬೈ ಟೂ ಈ ಕಡೆ ಶಿಫ್ಟ್ ಮಾಡಿದ್ರೆ ಮೈನಸ್ ಆಗುತ್ತೆ ಇಲ್ಲಿ ಎಕ್ಸ್ ಇದೆ ಇದನ್ನು ಈ ಕಡೆ ಶಿಫ್ಟ್ ಮಾಡಿದ್ರೆ ಮೈನಸ್ ಆಫ್ ಎಕ್ಸ್ ಪ್ಲಸ್ ಒನ್ ಡಿವೈಡೆಡ್ ಬೈ ಟು ಈಕ್ವಲ್ ಟು ಓ ಬಿ ಸಪೋಸ್ ನೀವು ಮೈನಸ್ ಹಾಕ್ಬಿಟ್ಟು ಬ್ರಾಕೆಟ್ ಹಾಕಿಲ್ಲ ಅಂತ ಹೇಳಿದ್ರೆ ಏನಾಗುತ್ತೆ ಗೊತ್ತಾ ಇದು ಪ್ಲಸ್ ಅಂತಲೇ ತೊಗೊಂಬಿಡ್ತೀರಾ ಗೊತ್ತಾಯ್ತಲ್ಲ ಹಾಗಾಗಿ ಬ್ರಾಕೆಟ್ ಹಾಕಿದರೆ ಮೈನಸ್ ಇಂಟು ಪ್ಲಸ್ ಮೈನಸ್ ಆಗುತ್ತೆ ಇಲ್ಲಿ ಮೈನಸ್ಸು ಪ್ಲಸ್ಸು ಮೈನಸ್ ಆಗುತ್ತೆ ಇಲ್ಲಾಂದರೆ ಕನ್ಫ್ಯೂಷನ್ ಆಗಿ ರಾಂಗ್ ಆನ್ಸರ್ ಮಾಡಿಬಿಡ್ತೀರಾ ಅದಕ್ಕೆ ಬ್ರಾಕೆಟ್ ಯೂಸ್ ಮಾಡ್ಕೋಬೇಕು ಓಕೆ ಸೊ ಮತ್ತು ಎಲ್ ಸಿ ಎಮ್ ಎಲ್ಲ ಸಿಂಪ್ಲಿಫೈ ಏನಾಗುತ್ತೆ ಎಕ್ಸ್ ಮೈನಸ್ ಒನ್ ಬೈ ಟು ಈಸ್ ಓ ಬಿ ಆಯಿತು ಓಕೆ ಓ ಬಿ ಇವಾಗ ಎಷ್ಟು ಸಿಕ್ತು ನಮಗೆ ಓ ಬಿ ಈಸ್ ಸೊ ಎಕ್ಸ್ ಮೈನಸ್ ಒನ್ ಬೈ ಟೂ ಆಯ್ತಲ್ಲ ಇವಾಗ ಏನು ಫೈಂಡ್ ಔಟ್ ಮಾಡಬೇಕು ಸೊ ಇದು ಗೊತ್ತಾಯ್ತು ಇದು ಗೊತ್ತಾಯಿತು ಇದು ಗೊತ್ತಿಲ್ಲ ನಮಗೆ ಗೊತ್ತಾಯ್ತಲ್ಲ ಯಾವುದು ಗೊತ್ತಾಯಿತು ಓ ಬಿ ಗೊತ್ತಾಯಿತು ಓ ಡಿ ರೇಡಿಯಸ್ ಗೊತ್ತಾಯಿತು ಬಿ ಡಿ ಪರ್ಪೆಂಡಿಕುಲರ್ದು ಎಷ್ಟು ಅಂತ ಗೊತ್ತಿಲ್ಲ ನಮ್ಗೆ ಏನು ಹೇಳುತ್ತೆ ಓ ಡಿ ಸ್ಕ್ವಯರ್ ಈಕ್ವಲ್ ಟು ಓ ಬಿ ಸ್ಕ್ವಯರ್ ಪ್ಲಸ್ ಬಿ ಡಿ ಸ್ಕ್ವಯರ್ ಅರ್ಥ ಆಯಿತಾ ಸೊ ಓ ಡಿ ಸ್ಕ್ವೇರ್ ಅಂದರೆ ಎಷ್ಟು ಓ ಡಿ ಸ್ಕ್ವೇರ್ ಇಸ್ x plus 1 divided by 2 whole square and OD OD square equal to OB square plus BD square OD in the to x plus 1 divided by 2 whole square OB square is ಒ ಬಿ ಸ್ಕ್ವೇರ್ ಇಸ್ ಎಕ್ಸ್ ಮೈನಸ್ ಬಂತಲ್ಲ ಓ ಬಿ ಇದು ಇದೆಯಲ್ಲ ಅದನ್ನು ತಗೊಳ್ಳೋದು ಎಕ್ಸ್ ಮೈನಸ್ ಒನ್ ಬೈ ಟು ಹೋಲ್ ಸ್ಕ್ವೇರ್ ಪ್ಲಸ್ ಬಿ ಡಿ ಸ್ಕ್ವೇರ್ ಗೊತ್ತಿಲ್ಲ ಬಿ ಡಿ ಸ್ಕ್ವೇರ್ ಗೊತ್ತಿಲ್ಲ ಅದು ಹಾಗೆ ಇರಲಿ ಓಕೆ ಇಲ್ಲಿ ಇವಾಗ ಏನು ಮಾಡಬೇಕಾಗುತ್ತೆ ಎಕ್ಸ್ ಪ್ಲಸ್ ಒನ್ ಹೋಲ್ ಸ್ಕ್ವೇರ್ ಈಕ್ವಲ್ ಟು ಎಕ್ಸ್ ಮೈನಸ್ ಒನ್ ಹೋಲ್ ಸ್ಕ್ವೇರ್ ಇದನ್ನು ಈ ಕಡೆ ಶಿಫ್ಟ್ ಮಾಡ್ಕೊಳ್ಳೋಣ ಎಕ್ಸ್ ಪ್ಲಸ್ ಒನ್ ಹೋಲ್ ಸ್ಕ್ವೇರ್ ಡಿವೈಡೆಡ್ ಬೈ ಟೂ ಸ್ಕ್ವೇರ್ ಮೈನಸ್ ಎಕ್ಸ್ ಮೈನಸ್ ಒನ್ ಹೋಲ್ ಸ್ಕ್ವೇರ್ ಡಿವೈಡೆಡ್ ಬೈ ಇದು ಟೂ ಸ್ಕ್ವೇರ್ ಈಕ್ವಲ್ ಟು ಬಿ ಡಿ ಸ್ಕ್ವೇರ್ ಸೊ ಇದು ಎಲ್ ಸಿ ಎಮ್ ಅಲ್ಲ ಫಸ್ಟ್ ಇದನ್ನು ಎ ಪ್ಲಸ್ ಬಿ ಹೋಲ್ ಸ್ಕ್ವೇರ್ ಫಾರ್ಮುಲಾ ಅಪ್ಲೈ ಮಾಡಿದ್ರೆ ಎಕ್ಸ್ ಸ್ಕ್ವೇರ್ ಪ್ಲಸ್ ಒನ್ ಸ್ಕ್ವೇರ್ ಇಸ್ ಒನ್ ಪ್ಲಸ್ ಟೂ ಟೂ ಎಕ್ಸ್ ಇದು ಮೈನಸ್ ಇಲ್ಲಿ ಎಕ್ಸ್ ಸ್ಕ್ವೇಯರ್ ಪ್ಲಸ್ ಒನ್ ಮೈನಸ್ ಟು ಎಕ್ಸ್ ಡಿವೈಡೆಡ್ ಬೈ ಇದು ಕಾಮನ್ ಎಲ್ ಸಿ ಎಮ್ ತೊಗೊಂಡ್ರೆ ಸೊ ಟೂ ಸ್ಕ್ವೇರ್ ಅಂತ ಆಗಿರುತ್ತೆ ಈಕ್ವಲ್ ಟು ಬಿ ಡಿ ಸ್ಕ್ವೇರ್ ಓಕೆ ನೆಕ್ಸ್ಟ್ ಇಲ್ಲಿ ಇದು ಪ್ಲಸ್ ಸಿಕ್ಸ್ ಕ್ವೇರು ಇದು ಮೈನಸ್ ಎಕ್ಸ್ ಸ್ಕ್ವೇರು ಕ್ಯಾನ್ಸಲ್ ಆಗ್ತದೆ ಪ್ಲಸ್ ಒನ್ನು ಇದು ಮೈನಸ್ಸು ಪ್ಲಸ್ಸು ಮೈನಸ್ ಆಗುತ್ತಿದ್ದು ಗೊತ್ತಾಯ್ತಲ್ಲ ಪ್ಲಸ್ ಒನ್ನು ಮೈನಸ್ ಒನ್ ಇದು ಅರ್ಥ ಆಗುತ್ತಲ್ವ ಮೈನಸ್ ಪ್ಲಸ್ಸು ಮೈನಸ್ ಆಗುತ್ತೆ ಇದು ಕ್ಯಾನ್ಸಲ್ ಆಯಿತು ಇದು ಪ್ಲಸ್ ಟೂ ಎಕ್ಸು ಮೈನಸ್ಸು ಮೈನಸು ಪ್ಲಸ್ ಟೂ ಎಕ್ಸ್ ಆಗುತ್ತೆ ಮೈನಸ್ಸು ಮೈನಸು ಪ್ಲಸ್ ಟು ಎಕ್ಸ್ ಟೂ ಎಕ್ಸ್ ಪ್ಲಸ್ ಟೂ ಎಕ್ಸ್ ಅಂದರೆ ಫೋರ್ ಎಕ್ಸ್ ಸೊ ಫೋರ್ ಎಕ್ಸ್ ಡಿವೈಡೆಡ್ ಬೈ ಟೂ ಸ್ಕ್ವೇರ್ ಟೂ ಸ್ಕ್ವೇರ್ ಅಂದರೆ ಫೋರ್ ಈಕ್ವಲ್ ಟು ಬಿ ಡಿ ಸ್ಕ್ವೇರ್ ಅಂತ ಇರುತ್ತೆ ಸೊ ಫೋ ಫೋ ಕ್ಯಾನ್ಸಲ್ ಆಯಿತು ಸೊ ಬಿ ಡಿ ಸ್ಕ್ವೇರ್ ಈಕ್ವಲ್ ಟು ಎಕ್ಸ್ ಬಿ ಡಿ ಸ್ಕ್ವೇರ್ ಈಕ್ವಲ್ ಟು ಎಕ್ಸ್ ದೆನ್ ಬಿ ಡಿ ಈಕ್ವಲ್ ಟು ಸ್ಕ್ವೇರ್ಡ್ ಆಫ್ ಎಕ್ಸ್ ಅದಾಯ್ತಲ್ಲ ಹೇಗೆ ಅಂತ ಅಷ್ಟೆ ಸೊ ಇಲ್ಲಿ ಬಿ ಡಿ ಸ್ಕ್ವೇರ್ ಈಕ್ವಲ್ ಟು ಓ ಡಿ ಸ್ಕ್ವೇರ್ ಮೈನಸ್ ಓ ಬಿ ಸ್ಕ್ವೇರ್ ಹಾಗಾದರೂ ತಗೋಬೋದು ಇಲ್ಲ ಅಂದರೆ ಸೊ ಸಮ್ ಆಫ್ ದಿ ಅಂದರೆ ಇದಿದೆಯಲ್ಲ ರೇಡಿಯಸ್ದು ರೇಡಿಯಸ್ ದ ಸ್ಕ್ವೇರ್ ಸ್ಕ್ವೇರ್ ಆಫ್ ದಿ ರೇಡಿಯಸ್ ಈಕ್ವಲ್ ಟು ಸಮ್ ಆಫ್ ದಿ ಟೂ ಸೈಡ್ಸ್ ಅದು ಸ್ಕ್ವೇರ್ ಆಫ್ ದಿ ಸಮ್ ಆಫ್ ದಿ ಟೂ ಸೈಡ್ಸ್ ಅಂತ ಹೇಳಿದ್ರೆ ಆಯಿತು ಪೈತೋಗ್ರಫ್ಸ್ದು ಗೊತ್ತಾಯ್ತಲ್ಲ ಬಿ ಡಿ ಸ್ಕ್ವೇರ್ ಈಕ್ವಲ್ ಟು ಓ ಡಿ ಸ್ಕ್ವೇರ್ ಅಥವಾ ಹೀಗೆ ತೊಗೋಬೋದು ಹೀಗೆ ತೊಗೊಂಡು ಮಾಡಿದರೆ ಈಸಿ ಆಗುತ್ತೆ ಓ ಡಿ ಸ್ಕ್ವೇರ್ ಈಕ್ವಲ್ ಟು ಓ ಬಿ ಸ್ಕ್ವೇರ್ ಪ್ಲಸ್ ಬಿ ಡಿ ಸ್ಕ್ವೇರು ಮತ್ತು ಇದು ಓ ಬಿ ಸ್ಕ್ವೇರ್ ಎಷ್ಟು ಈಕ್ವಲ್ ಟು ಎಕ್ಸ್ ಮೈನಸ್ ಒನ್ ಡಿವೈಡ್ ಬೈ ಟೂ ಹೋಲ್ ಸ್ಕ್ವೇರು ಪ್ಲಸ್ ಬಿ ಡಿ ಸ್ಕ್ವೇರು ಈಗ ತೊಗೊಂಡು ಆಮೇಲೆ ಇದನ್ನು ಶಿಫ್ಟ್ ಮಾಡಿಕೊಂಡ್ರೆ ಇದು ಫೈನಲ್ ಆಗಿ ಬರುತ್ತೆ ಸೊ ದಿಸ್ ಶೋಸ್ ದ್ಯಾಟ್ ಬಿ ಡಿ ಈಕ್ವಲ್ ಟು ಸ್ಕ್ವೇರ್ಡ್ ಆಫ್ ಎಕ್ಸ್ ದಿಸ್ ಕನ್ಸ್ಟ್ರಕ್ಷನ್ ಗಿವ್ಸ್ ಅಸ್ ಎ ವಿಷ್ಯುವಲ್ ಆ್ಯಂಡ್ ಜೋಮೆಟ್ರಿಕ್ ವೇ ಆಫ್ ಶೋಯಿಂಗ್ ದಟ್ ಸ್ಕ್ವೇರ್ಡ್ ಆಫ್ ಎಕ್ಸ್ ಎಕ್ಸಿಸ್ಟ್ ಫಾರ್ ಈಗ ನಮಗೆ ಈ ಕನ್ಸ್ಟ್ರಕ್ಷನ್ ಏನು ಕಣ್ಣಾರೆ ನೋಡಿದ್ವಿ ಮತ್ತು ಜ್ಯೋಮೆಟ್ರಿಕಲಿ ಇದನ್ನು ಪ್ರೂವ್ ಮಾಡಿದ್ವಿ ಗೊತ್ತಾಯ್ತಲ್ಲ ಜ್ಯೋಮೆಟ್ರಿಕಲ್ಲಿ ಪೈತಾಗೋರಸ್ತಿ ಎರ ಅಪ್ಲೈ ಮಾಡಿಕೊಂಡು ಇದು ವಿಷ್ಯಲ್ ಅಬ್ಸರ್ವ್ ಮಾಡಿದ್ವಿ ಜೋಮೆಟ್ರಿಕಲಿ ಅಂತ ಹೇಳಿದ್ರೆ ಕ್ಯಾಂಪಸ್ ಮತ್ತು ಇದು ಸ ಪ್ರೊಟ್ರಾಕ್ಟ್ರೆಲ್ಲ ಇಟ್ಕೊಂಡು ಸೊ ಪ್ರೂವ್ ಮಾಡಿದ್ವಿ ಅದನ್ನು ಅದಾಯ್ತಲ್ಲ ಸ್ಕ್ವ ಮತ್ತು ಪೈಥೋಗ್ರಸ್ಟಿಯರಮ್ನ ಅಪ್ಲೈ ಮಾಡಿ ಅದನ್ನು ಪ್ರೂವ್ ಮಾಡಿದ್ದು ಶೋ ದಟ್ ಅ ಸ್ಕ್ವೇರ್ಡ್ ಆಫ್ ಎಕ್ಸ್ ಎಕ್ಸಿಸ್ಟ್ ಫಾರ್ ಆಲ್ ರಿಯಲ್ ನಂಬರ್ಸ್ ಎಕ್ಸ್ ಗ್ರೇಟರ್ ದ್ಯಾನ್ ಝೀರೋ ಇಫ್ ಯು ವಾಂಟ್ ಟು ಶೋ ಇಫ್ ಯು ವಾಂಟ್ ಟು ನೋ ದಿ ಪೊಸಿಷನ್ ಆಫ್ ಸ್ಕ್ವೇರ್ಡ್ ಆಫ್ ಎಕ್ಸ್ ಆನ್ ದಿ ನಂಬರ್ ಲೈನ್ ಈಗ ನಮಗೆ ಸೊ ನಂಬರ್ ಲೈನಲ್ಲಿ ನಾವು ಅದನ್ನು ನೋಡಬೇಕು ಪೊಸಿಷನನ್ನು ಅದನ್ನು ಮಾಡಬೇಕದು ಅಂತ ಹೇಳಿದ್ರೆ ಇಲ್ಲಿ ನಂಬರ್ ಲೈನಲ್ಲಿ ಅದನ್ನು ರೆಪ್ರೆಸೆಂಟ್ ಮಾಡಬೇಕಂತ ಹೇಳಿದ್ರೆ ದೆನ್ ಲೆಟ್ ಅಸ್ ಸ್ಟ್ರೀಟ್ ದಿ ಲೈನ್ ಬಿ ಸಿ ಆಸ್ ಇ ನಂಬರ್ ಲೈನ್ ಈಗ ನಾವು ಬಿ ಸಿ ನಂಬರ್ ಲೈನ್ ಅಂತ ಕನ್ಸಿಡರ್ ಮಾಡ್ಕೊಳ್ಳೋಣ ವಿತ್ ಬಿ ಆ್ಯಸ್ ಝೀರೋ ಇದು ಝೀರೋ ಓಕೆ ಸಿ ಆಸ್ ಒನ್ ಯೂನಿಟ್ ಆಗಿರುತ್ತೆ ಆ್ಯಂಡ್ ಸೋ ಅನ್ ಅದೇ ಥರನೇ ಬಿ ಸಿ ಇದು ವ ಇದು ಝೀರೋ ಇದು ಒನ್ ಇದು ಮೈನಸ್ ಒನ್ ಇದು ಮೈನಸ್ ಟು ಹಾಗೆ ಓಕೆ ನೆಕ್ಸ್ಟ್ ಆ್ಯಂಡ್ ಸೊ ಅನ್ ಡ್ರಾ ಆನ್ ಆರ್ಕ್ ವಿತ್ ಸೆಂಟರ್ ಬಿ ಆ್ಯಂಡ್ ರೇಡಿಯಸ್ ಬಿ ಡಿ ಸೊ ಇವಾಗ ಡ್ರಾಯನ್ ಆರ್ಕ್ ವಿತ್ ಸೆಂಟರ್ ಬಿ ಈ ಸೆಂಟರ್ ಪಾಯಿಂಟ್ ಬಿ ಇಟ್ಕೊಂಡು ಇವಾಗ ಆರ್ಕ್ ಒಂದು ಡ್ರಾ ಮಾಡ್ಕೋಬೇಕು ಗೊತ್ತಾಯ್ತಲ್ಲ ಇಲ್ಲಿ ಒನ್ ಸೆಂಟಿಮೀಟರ್ ಅಂತ ತೊಗೊಂಡಿರ್ತೀರ ಬಿ ಎಸ್ ಝೀರೋ ಸಿ ಎಸ್ ಒನ್ ಆ್ಯಂಡ್ ಡ್ರಾ ಆ್ಯನ್ ಆರ್ಕ್ ವಿತ್ ಸೆಂಟರ್ ಬಿ ಆ್ಯಂಡ್ ರೇಡಿಯಸ್ ಬಿ ಡಿ ಸೊ ಇಲ್ಲಿಂದ ಪ್ರೀವಿಯಸ್ ಪ್ರಾಬ್ಲಮ್ ಮಾಡಿದ್ವಲ್ಲ ಅದೇ ಥರನೇ ಇದು ರೇಡಿಯಸ್ ಅಂತ ತಗೊಂಡು ಇಲ್ಲಿಂದ ನಾವು ಸ್ಕ್ವೇರ್ ಆಫ್ ಎಕ್ಸ್ ಅಲ್ವಾ ಇದು ಅಂದರೆ ಈಗ ಲೈಕ್ ತ್ರೀ ಪಾಯಿಂಟ್ ಫೈನು ಹಾಗೆ ಮಾಡಿರ್ತೀವಿ ಸೊ ಇದನ್ನು ನಂಬರ್ ಲೈನಲ್ಲಿ ಹಾಕಬೇಕಂತ ಹೇಳಿದ್ರೆ ನಂಬರ್ ಲೈನ್ ಮೇಲೆ ರೆಪ್ರೆಸೆಂಟ್ ಮಾಡಬೇಕು ಇದನ್ನು ಸ್ಕ್ವೇರ್ ಆಫ್ ಎಕ್ಸ್ನ ಅಂತ ಹೇಳಿದ್ರೆ ಪ್ರೀವಿಯಸ್ ಫಿಗರ್ ಏನೇ ಪ್ರೀವಿಯಸ್ ಫಿಗರಲ್ಲೇನೆ ಇದನ್ನು ರೇಡಿಯಸ್ ಅಂತ ಕನ್ಸಿಡರ್ ಮಾಡಿಕೊಂಡು ರೇಡಿಯಸ್ ಅಂತ ಹೇಳೋಕ್ಕಾಗಲ್ಲ ಸೊ ರೇಡಿಯಸ್ ಅಂತಲೇ ಹೀಗೆ ತಗೋಬೇಕಾಗತ್ತೆ ಇಲ್ಲಿ ನೀವು ಕ್ಯಾಂಪಸ್ ಇಟ್ಕೊಳ್ಳಿ ಇದು ಸೆಂಟರ್ ಪಾಯಿಂಟ್ ಆಗುತ್ತೆ ಸೊ ಇಲ್ಲಿಂದ ಇಲ್ಲಿಗೆ ಡಿಸ್ಟೆನ್ಸ್ ತೊಗೊಳ್ಳಿ ಅದನ್ನು ನಾವು ರೇಡಿಯಸ್ ಅಂತ ಕನ್ಸಿಡರ್ ಮಾಡೋಣ ಸೊ ಕ್ಯಾಂಪಸ್ಸಿಂದ ನೀವು ನಂಬರ್ ಲೈನಿಗೆ ಟಚ್ ಮಾಡಬೇಕು ಡ್ರಾ ಮಾಡಬೇಕು ಒಂದು ಆರ್ಕ್ ಆರ್ಕನ್ನು ಡ್ರಾ ಮಾಡಿದ್ರೆ ಇಲ್ಲಿ ಕಾಂಪಸ್ ನೀಡಲಿರುತ್ತೆ ಇದು ಪೆನ್ಸಿಲ್ ಇಲ್ಲಿಂದ ಹೀಗೆ ಒಂದು ಆರ್ಕ್ ಡ್ರಾ ಮಾಡಿದ್ರೆ ಇದು ಇಂಟರ್ಸೆಕ್ಟ್ ಆಗಬೇಕು ಅವನೇ ನಂಬರ್ ಲೈನಲ್ಲಿ ಲೊಕೇಟ್ ಆಗಬೇಕಿತ್ತು ಈ ಪಾಯಿಂಟನ್ನು ಈ ಲೊಕೇಟ್ ಆಗಿರೋ ಪಾಯಿಂಟನ್ನು ರೂಟ್ ಆಫ್ ಎಕ್ಸ್ ಅಂತ ಕಾಲ್ ಮಾಡಿ ಈ ಪಾಯಿಂಟ್ ಇ ಪಾಯಿಂಟ್ ಆಗುತ್ತೆ ಅದಾಯ್ತಲ್ಲ ಸೊ ಅಲ್ಲಿಗೆ ಓ ಇ ಏನಾಗುತ್ತೆ ರೂಟ್ ಆಫ್ ಎಕ್ಸ್ ಅಷ್ಟೆ ಓಕೆ ಹೇಗೆ ಲೊಕೇಟ್ ಮಾಡೋದು ಅಂತ ಗೊತ್ತಾಯಿತಲ್ಲ ಫಸ್ಟ್ ಇದನ್ನು ಡ್ರಾ ಮಾಡ್ಕೊಂಡು ಬರಬೇಕು ಈ ಸ್ಕ್ವೇರ್ ಆಫ್ ಎಕ್ಸ್ ಅಂತ ಬಂದಿರುತ್ತಲ್ಲ ಈಗ ತ್ರೀ ಪಾಯಿಂಟ್ ಫೈವ್ ಅಂತ ಮಾಡಿದ್ವಲ್ಲ ಅದೇ ರೇಡಿಯಸ್ ಅನ್ನ ಹಾಗೆ ಇಟ್ಕೊಂಡು ಕಂಪಾಸಿಂದ ಇಲ್ಲಿ ಡ್ರಾ ಮಾಡಿದರೆ ನಂಬರ್ ಲೈನಲ್ಲಿ ಹೇಗೆ ಲೊಕೇಟ್ ಮಾಡೋದು ರೆಪ್ರೆಸೆಂಟ್ ಮಾಡೋದು ಅಂತ ಗೊತ್ತಾಯಿತು ಓಕೆ ಥ್ಯಾಂಕ್ ಯು ಸೋ ಮಚ್